ಮನು, ಏನಮ್ಮ? ಇವಳು ಎಕ್ಸಾಮ್ ಹತ್ರ ಬರ್ತಾ ಇದೆ. ಹಾಲ್ ಟಿಕೆಟ್ ತಗೋಬೇಕಂದ್ರೆ ಪೂರ್ತಿ ಫೀಸ್ ಕಟ್ಬೇಕಂತೆ. ಸರಿ, ನೋಡ್ತೀನಿ. ಹಂಗೆ ಬರ್ತಾ ಈರುಳ್ಳಿ ತಗೋಬಾಪ್ಪ. ಮುಳುಗೋ ನೆಸರ ಹೊಸ ದಿನದೊಂದಿಗೆ ಬರುವನು, ಕಡಲ ಸೇರಲು ನದಿಯು ದಾಟದ ಗಿರಿಯನು. ನೋವು ಕ್ಷಣಿಕವು ಬದುಕು ತರಲಿದೆ ನಗುವನು. ನಾಳೆ ನಿನ್ನದೆ ನಂಬುತ್ತ ಸಾಗು ನೀ ನಿನ್ನನು. ಮನವೇ ಸೆಣಸು ನೀ ಸೋಲದೆ ನಿಲ್ಲು ನೀ ಮೋಡವು ಸರಿದರೆ ಬರಲಿದೆ ಕಿರಣವು. ಅಣ್ಣ, ಕೆಲಸ ಎಲ್ಲ ಆಯ್ತಾ? ಹಾಂ, ಆಯಿತು ಅಣ್ಣ. ಸರಿ ಆಯ್ತು, ಹೊರಡು. ಅಣ್ಣ, ಅಣ್ಣ. ಏನು? ಅದು ಸ್ವಲ್ಪ ದುಡ್ಡು ಬೇಕಿತ್ತು. ದುಡ್ಡು ಗಿಡ್ಡು ಅಂದರೆ ಒದ್ದು ಹೊರಿಸ್ಬಿಡ್ತೀನಿ. ಮೂರು ಕಾಸು ಕೆಲಸಕ್ಕೆ ಆದ ಕಾಸು ಕೇಳಕ್ಕೆ ಬಂದವನು ಇಲ್ಲಿ. ಎಲ್ಲಿಂದ ಬರ್ತಿದ್ದ ನೀವೆಲ್ಲ? ಲೈ ಥೂ ಹೋಗ್. ಮನು, ಲೈಟ್ ಇರ್ಲಪ್ಪ, ಒಂದು ಹೊತ್ತಿನಲ್ಲಿ ಇವಳು ಎದ್ರೆ ಭಯ ಪಡ್ತಾಳೆ. ಹಾಂ ಅಮ್ಮ. ಏ, ಅಲ್ಲಾಡ್ಬಿಡ, ಸರಿ ನಿಂತ್ಕೊಳ್ಳಿ. ನಿಧಾನ. Thank you.
ಸಿಡಿಲು ಮೆಂಚಲಿ ಸುರಿಯ ವರುಣನು ನಿಂತಂತ ಗಳಿಗೆ ನಲಿವು ಧರಣಿಗೆ ಮನಕ ಸಾವಿರ ಆಘಾತವಾದರು ಹುಂಗನಸು ಅರಳುವುದು ಬರೋ ನಾಳೆಗೆ ಕೆಸರ ನೀರೇ ಅಂದ್ರೆ ಬೇಕಮ್ಮ? ಬೇಡಪ್ಪ, ಇಲ್ಲೇದೆ ಬೇಕಂದ್ರೆ ಕುಡಿತೀನಿ. ಮಾತ್ರೆ ಸಿರಪ್ ತಗೊಳ್ತಾ ಇದೆಯಮ್ಮ? ಇಲ್ಲಪ್ಪ, ಖಾಲಿ ಆಗಿದೆ, ತಗೊಂಬರ್ಬೇಕು. ಲೇಟಾಗಿ ಹೋಯ್ತು. ಅಮ್ಮ, ಅನು ಸ್ಕೂಲ್ ಫೀಸ್ ಕಟ್ಬಿಡು, ತಗೋ. ಮೊದಲೇ ಕೊಟ್ಟಿದ್ರೆ ಅವಳ ಹತ್ರನೇ ಕೊಟ್ಟು ಕಳಿಸ್ಬೋದಾಗಿತ್ತು. ಹೋಗ್ಲಿ ಬಿಡು, ನಾನೇ ಹೋಗಿ ಕಟ್ ಬರ್ತೀನಿ. ಅಂಕಲ್, ಹೇಗಿದ್ದೀರಾ? ನೀನೇ ನೋಡ್ತಾ ಇದೆಯಲ್ಲ, ಹೇಗೋ ನಡ್ಕೊಂಡು ಹೋಗ್ತಾ ಇದ್ದೆ. ನಾನು ನಿಮ್ಮನೆ ಕಡೆನೇ ಹೊರಟಿದ್ದೆ. ಏನ್ ಸಮಾಚಾರ ಅಂಕಲ್? ಇದು ನಿಮ್ಮ ಅಪ್ಪಂದು. ಫ್ಯಾಕ್ಟ್ರಿನಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾನೇ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಆವಾಗ ಇದು ನನ್ನ ಕಡೆನೇ ಉಳ್ಕೊಳ್ತು. ಆಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತಲ್ಲ. ಇರಲಿ ಅಂಕಲ್, ಪರವಾಗಿಲ್ಲ. ಅಂದಾಗೆ ಅಮ್ಮ ಹೇಗಿದ್ದಾರೆ? ಒಬ್ಬರೇ ತುಂಬಾ ಚಿಂತೆ ಮಾಡ್ತಾರೆ ಅನ್ಸುತ್ತೆ. ಓ, ಆದ್ರೆ ನಮ್ಮ ಹತ್ರ ಏನೂ ಹೇಳ್ಕೊಳ್ತಿಲ್ಲ. ಎಷ್ಟೋ ವರ್ಷದಿಂದ ಜೊತೆಯಲ್ಲಿದ್ದ ಜೀವ ದಿಢೀರ್ ಅಂತ ಇಲ್ದಂಗಾದ್ರೆ ಚಿಂತೆ ಆಗದೆ ಇರುತ್ತಾ? ಸಮಯ ಕಳೆದಾಗೆ ಎಲ್ಲ ಸರಿ ಹೋಗುತ್ತೆ ಬಿಡು. ಸರಿನಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ. ಅಮ್ಮನ್ ಕೇಳಿದೆ ಅಂತ ಹೇಳು, ನಾನು ಹೊರಡ್ತೀನಿ. ನಿಮಗೆ ಬಿಡುವಾದಾಗ ಮನೆ ಕಡೆ ಬಂದು ಹೋಗಿ ಅಂಕಲ್. ಮರಿಬೇಡಿ, ಖಂಡಿತ ಬರ್ತೀನಪ್ಪ, ಯಾವಾಗಾದ್ರೂ ಬಿಡುವಾದಾಗ ಬರ್ತೀನಿ. ಆಯ್ತಾ? ಸರಿ, ಬರ್ತೀನಪ್ಪ.
ನಾನು ಮಾಡಿದ್ದು ತಪ್ಪನಿಸ್ತಿದೆ. ಇಲ್ಲಮ್ಮ ಹೋಗ್ತೀನಿ. ಬೆಳಿಗ್ಗೆ ನನಗೆ ಅನು ಸ್ಕೂಲ್ ಫೀಸ್ ಕಟ್ಟಕ್ಕಂತ ದುಡ್ಡು ಕೊಟ್ಟಲ್ಲ, ಅದು ಸ್ವಲ್ಪ ಬೇಕಿತ್ತು. ಮತ್ತೆ ಅವಳು ಸ್ಕೂಲ್ ಫೀಸ್ಗೆ? ಅದಕ್ಕೆ ಆದಷ್ಟು ಬೇಗ ಏನಾದರೂ ಮಾಡ್ತೀನಿ, ಇವಾಗ ಬೇಕಿತ್ತು. ಹಾಂ ಸರಿನಪ್ಪ, ತಗೋ ಬರ್ತೀನಮ್ಮ. ಹಾಂ ಸರಿ. ಬ್ರೋ, ನೀವು ಮೊನ್ನೆ ಕೂಡ ಬಂದಿದ್ರ ಅನ್ಸುತ್ತೆ ಅಲ್ಲ? ಹಾ ಹೌದು. ಈ ಮನೆಯವ್ರು ಯಾರಿಲ್ವಾ? ಅವರು ಈಗಷ್ಟೇ ಹೊರಟರು, ಪಕ್ಕದ ರೋಡಲ್ಲಿ ಹೋಗ್ತಿರ್ತಾರೆ ನೋಡಿ, ಪಿಂಕ್ ಕಲರ್ ಟಾಪ್ ಹಾಕಿರ್ತಾರೆ ಅವರೇ. ಸರಿ. ಹ್ಞೂ ಏನ್ ಹೇಳಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೋಡಿ, ನೀವು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮ ಹತ್ರ ಮಾತಾಡೋ ಸಮಯ ನನಗಿಲ್ಲ. ನಮ್ಮ ತಾಯಿ ಆಪರೇಷನ್ ಇದೆ, ನಾನು ಆ ಓಡಾಡ್ದಲ್ಲಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದನ್ನ ಹಾ, ನಿಮಗೆ ಕೊರೋನಾ ಅಂತ ಬಂದೆ. ಸೋ ಮಚ್. ಇದಿಲ್ಲದೆ ನಾನು ತುಂಬ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೆ. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಲಾಕೆ, ನಿಮ್ಮ ವಸ್ತು ನಿಮಗೆ ತಲುಪಿಸ್ದೆ ಅಷ್ಟೇ. ಬರ್ತೀನಿ.
ನಿನ್ನೆ ಕೆಲ್ಸಕ್ಕೆ ಲೇಟ್ ಆಯ್ತಂತ ಬ್ರಿಡ್ಜ್ ಕಡೆಯಿಂದ ಹೋಗ್ತಾ ಇದ್ದೆ, ಆಗ ರಾಘು ಅಂಕಲ್ ಸಿಕ್ಕಿದ್ರು. ಹೌದಾ, ಏನಂದ್ರು? ಇದನ್ನ ಕೊಟ್ರು ನೋಡಿ. ಇದು ನಮ್ಮ ಎಂಗೇಜ್ಮೆಂಟ್ ರಿಂಗ್, ನಮ್ಮಪ್ಪ ನನಗೆ ಮಾಡಿಸ್ಕೊಟ್ಟಿದ್ದು. ಅಮ್ಮ, ನೀ ಹೂ ಅಂದ್ರೆ ನಾನು ಈ ವಾಚ್ನ ಕಟ್ಕೋಬೋದಾ? ಅದನ್ನ ಕೇಳ್ತೀಯಲ್ಲಪ್ಪ, ಅದು ನಿಂದೆ ಕಟ್ಕೋ. ಮನು, ಈ ಉಂಗುರ ಆಡ್ಬಿಟ್ಟು ಅನು ಸ್ಕೂಲ್ ಫೀಸ್ ಕಟ್ಟಣವಾ? ಈ ವಸ್ತುಗಳನ್ನ ನೋಡಿದ್ರೆ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ಸುತ್ತೆ. ಇದನ್ನ ಅಡ್ಬಿಡೋಕೆ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ಇನ್ನು 4 ದಿನ ಅಷ್ಟೇ, ನಂಗೆ ದುಡ್ಡು ಬರುತ್ತೆ, ಅವಳ ಫೀಸ್ನ ನಾನು ಕಟ್ಬಿಡ್ತೀನಿ. ಅವಳಿಗೊಂದು ಮಾತು ಕೇಳೋಣ, 4 ದಿನ ಆದರೂ ಪರವಾಗಿಲ್ಲ ಅಂದರೆ ನೀನು ಹೇಳ್ದಂಗೆ ಮಾಡೋಣ. ಸರಿನಪ್ಪ, ಅಲ್ಲಿ ತಿಂಡಿ ಇಟ್ಟಿದ್ದೀನಿ, ತಗೋ. ಸರಿ. ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಬೇಜಾರಮ್ಮ? ಇಲ್ಲ ಅಣ್ಣ, ನಿಮ್ಮ ಹತ್ರ ಇದ್ರೆ ಖಂಡಿತ ಕಟ್ತೀರಾ ಅಂತ ಗೊತ್ತು. ಇನ್ನು 4 ದಿನ ಅಷ್ಟೇ, ನಂಗೆ ದುಡ್ಡು ಬರುತ್ತಮ್ಮ. ನನ್ನ ಎಕ್ಸಾಮ್ಗೆ ಇನ್ನು 9 ದಿನ ಇದೆ, ನಾನು ಮನೇಲಿ ಕುತ್ಕೊಂಡೇ ಓದ್ಕೊಳ್ತೀನಿ. ನಿಮ್ಗೆ ಯಾವಾಗುತ್ತೋ ಅವಾಗ ಕಟ್ಟಿ. ಸರಿ. ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ರು, ಅವ್ರನ್ನ ಸ್ಟೇಷನಿಗೆ ಡ್ರಾಪ್ ಮಾಡಿ ಬರ್ತಿದ್ದೆ. ಅಷ್ಟಲ್ಲಿ ಫ್ರೆಂಡ್ ಕಾಲ್ ಮಾಡಿದ್ಲು, ಇನ್ನು ಮೇನ್ ರೋಡ್ಗೆ ಹೋದರೆ ವೆಹಿಕಲ್ ಜಾಸ್ತಿ ಅಂತ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೆ, ಅಷ್ಟಲ್ಲಿ ನೀವು ಬಂದ್ರಿ. ಅಂದಾಗೆ ನಿಮ್ಮ ತಾಯಿ ಹೇಗಿದ್ದಾರೆ? ಪರವಾಗಿಲ್ಲ, ಚೇತರಿಸ್ಕೊಳ್ತಿದ್ದಾರೆ. ಸರಿ, ಹೋಗುದು ಬಿಡಿ. ನೀವತ್ತು ಪರ್ಸ್ಕೊಡಕ್ಕೆ ಬಂದಾಗ ನಾನು ಮಾತಾಡೋ ಪರಿಸ್ಥಿತಿನಲ್ಲಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳ್ಬೇಕಂದ್ರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಥ್ಯಾಂಕ್ಸ್ ಹೇಳಬೇಕಾ? ಯಾಕೆ? ಆ ಪರ್ಸಿಂದ ನನ್ನ ಜೀವನನೇ ಬದಲಾಯಿತು. ಆದರೆ ಆ ಪರ್ಸಲ್ಲಿರೋ ದುಡ್ಡು ಒಡವೆ ಎಲ್ಲ ಹಾಗೆ ಇದೆ, ಇನ್ನು ನಿಮ್ಮ ಜೀವನ ಬದಲಾಗಕ್ಕೆ ಹೇಗೆ ಸಾಧ್ಯ? ಅದು ಹಾಗೆ ಇದ್ದಿದ್ರಿಂದನೇ ನನ್ನ ಜೀವನ ಬದಲಾಗಿದ್ದು. ನಾನು ನಿಮಗೆ ಆ ಪರ್ಸ್ ತಂದು ಕೊಟ್ಟಾಗ ನಿಮಗೇನು ಅನ್ನಿಸ್ತು? ನನ್ನ ತಾಯಿನ ನಾನು ಉಳಿಸ್ಕೊಳ್ತೀನಿ ಅನ್ನಿಸ್ತು. ನನ್ನ ಜೀವನದಲ್ಲೇ ಬೆಸ್ಟ್ ಮೂಮೆಂಟ್ ಅದು. ನಿಮಗೆ ಎಷ್ಟು ಖುಷಿ ಆಯಿತೋ ನನಗೂ ಅಷ್ಟೇ ಖುಷಿ ಆಯಿತು. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ದು. ಮನೆಯಲ್ಲಿ ನನ್ನ ತಾಯಿ ತಂಗಿ ಕಾಯ್ತಾ ಇರ್ತಾರೆ, ನಾನಿವತ್ತು ಸ್ವಲ್ಪ ಬೇಗ ಹೋಗಬೇಕು, ಹೊರಡ್ತೀನಿ. ಹಾಂ ಸರಿ, ಬಾಯ್. ಒಂದು ನಿಮಿಷ. ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮ ಹೆಸರು ಕೇಳ್ಬೋದಾ? ಮನು. ಮನು ಸೃಷ್ಟಿ. ಸೃಷ್ಟಿ.
ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಹುಲಿ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ವಿಷಯ ಏನು ಅಂತ ಅಂದರೆ, ನಮ್ಮೆಲ್ಲರಿಗೂ ಸಿನಿಮಾ ಮಾಡಬೇಕು ಅಥವಾ ಸೀರಿಯಲಲ್ಲಿ ಮಾಡಬೇಕು, ಶೋಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಎಲ್ಲಿ ಹೇಳ್ಕೊಡ್ತಾರೆ ಅನ್ನೋ ಡೌಟ್ ಇದೆಯಾ? ಹಾಗಾದರೆ ಕೆಳಗಡೆ ಒಂದು ನಂಬರ್ ಮೆನ್ಷನ್ ಮಾಡಿದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಿ IFM ಇಂಡಿಯನ್ ಫಿಲ್ಮ್ ಮೇಕರ್ಸ್ ಈ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ರೀತಿಯ ತರಬೇತಿ ಹೊಂದಿರುವಂಥ ಡೈರೆಕ್ಟರ್ಸ್ ನಿಮಗೆ ಕ್ಲಾಸ್ ಮಾಡ್ತಾರೆ. ಒಳ್ಳೆಯದಾಗಲಿ, ಹೋಗಿ ಬನ್ನಿ. ಆಲ್ ದ ಬೆಸ್ಟ್.